ನಮ್ಮ ಮೀಡಿಯಾ ಮೈಂಡ್ 24/7 ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ? ಮತ್ತೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಕರ್ನಾಟಕ ಚಿತ್ರಕಲಾ ಪರಿಷತ್ತು ಇವತ್ತು 19ನೇ ವರ್ಷದ ಚಿತ್ರಸಂತೆಯನ್ನು ಆಯೋಜನೆ ಮಾಡ್ತಾಯಿದೆ. ಕಳೆದ ವರ್ಷ ಕೋವಿಡ್ ನಿರ್ಬಂಧಗಳಿದ್ದಂಥ ಕಾರಣಕ್ಕೋಸ್ಕರ ಚಿತ್ರಸಂತೆಯನ್ನು ಭೌತಿಕವಾಗಿ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ, ಹಾಗಾಗಿ ಆನ್ಲೈನ್ನಲ್ಲಿ ಮಾಡಿದ್ವಿ. ಈ ಬಾರಿ ಭೌತಿಕವಾಗಿ ಮಾಡ್ತಾ ಇದ್ದೇವೆ. ಇದರಲ್ಲಿ ಸುಮಾರು 17 ರಾಜ್ಯಗಳ 1300 ಹೆಚ್ಚು ಕಲಾವಿದರು ಈ ಚಿತ್ರಸಂತೆಯಲ್ಲಿ ಭಾಗವಹಿಸಿದ್ದಾರೆ, ಮತ್ತು ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಕೂಡ ಕಲಾವಿದರಲ್ಲಿ ಭಾಗವಹಿಸಿದ್ದಾರೆ. ಈ ಬಾರಿಯ ಚಿತ್ರಸಂತೆಯನ್ನು ನಾವು ಸ್ವಾತಂತ್ರ್ಯ ಯೋಧರಿಗೆ ಸಮರ್ಪಿಸಿದ್ದೀವಿ. 75ನೇ ವರ್ಷದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಆಗಿರುವಂಥ ಕಾರಣಕ್ಕೋಸ್ಕರ ಇದನ್ನು ನಾವು ಸ್ವಾತಂತ್ರ್ಯ ಯೋಧರಿಗೆ ಸಮರ್ಪಿಸಿದ್ದೀವಿ. ಮತ್ತು ಈ ಚಿತ್ರಸಂತೆಗೆ ಇವತ್ತು ಇಡೀ ದಿವಸ ಸುಮಾರು 1.5 ಲಕ್ಷಕ್ಕಿಂತ ಹೆಚ್ಚು ಜನ ಬಂದು ಹೋಗ್ತಾರೆ, ಮತ್ತು ಎಲ್ಲ ಕಲಾವಿದರಿಗೆ ಇಲ್ಲೊಂದು ತಮ್ಮ ಕಲಾಕೃತಿಗಳನ್ನ ಪ್ರದರ್ಶನ ಮಾಡಲಿಕ್ಕೆ ಮುಕ್ತವಾಗಿರ್ತಕ್ಕಂಥ ಅವಕಾಶ ಇದೆ. ಅವರಿಗೆ ಊಟ, ವಸತಿ, ಉಪಹಾರ ಎಲ್ಲವನ್ನು ಕೂಡ ಫ್ರೀಯಾಗಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಚಿತ್ರಕಲಾ ಪರಿಷತ್ತು ಹಾಕ್ಕೊಂಡಿದೆ. ಮತ್ತು ಚಿತ್ರಕಲಾ ಪರಿಷತ್ತು ಇಲ್ಲಿ ವ್ಯಾಪಾರ ಆಗುವಂಥ ಯಾವುದೇ ಕಲಾಕೃತಿಗಳಿಗೆ ಅವರಿಂದ ಯಾವುದೇ ಕಮಿಷನ್ ತೆಗೆದುಕೊಳ್ಳೋದಿಲ್ಲ, ಸಂಪೂರ್ಣವಾಗಿ ಉಚಿತವಾಗಿರ್ತದೆ. ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕು, ಮತ್ತು ಕಲಾಕೃತಿಗಳನ್ನ ಮಾರಾಟ ಮಾಡಲಿಕ್ಕೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಸೀಮಿತ ಉದ್ದೇಶದಿಂದ ನಾವು ಅವರಿಗೆ ಈ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಡ್ತಾ ಇದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಚಿತ್ರಸಂತೆಯನ್ನು ಬೆಳಗ್ಗೆ ಉದ್ಘಾಟನೆ ಮಾಡಿದರು. ಉದ್ಘಾಟನೆ ಮಾಡಿ ಚಿತ್ರಕಲಾ ಪರಿಷತ್ತಿಗೆ ತಮ್ಮ ಸಂಪೂರ್ಣ ಬೆಂಬಲವನ್ನು ಘೋಷಣೆ ಮಾಡಿದ್ರ ಜೊತೆಗೆ ನಾವೊಂದು ಬೇಡಿಕೆಯನ್ನು ಇಟ್ಟಿವಿ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಒಂದು ಕಲಾ ಪ್ರದರ್ಶನಕ್ಕೋಸ್ಕರ ಗ್ಯಾಲರಿಗಳಿದ್ದರೆ ಹೆಚ್ಚು ಅನುಕೂಲ ಆಗ್ತದೆ ಅಂತ ಅವ್ರು ಹೇಳಿದರು. ಎಲ್ಲ ಜಿಲ್ಲೆಗಳಲ್ಲಿ ಒಂದೇ ಸರ್ತಿ ಮಾಡಲಿಕ್ಕೆ ಆಗೋದಿಲ್ಲ, ಆದರೆ ರಾಜ್ಯದ 6 ಕಡೆ ಆಯ್ದ ಸ್ಥಳಗಳಲ್ಲಿ ನಾವು ರೀಜನಲ್ ಹೆಡ್ ಕ್ವಾರ್ಟರ್ಸ್ ಏನಿದ್ದಾವೆ ಅಲ್ಲಿ ನಾವು ಈ ಕಲಾ ಗ್ಯಾಲರಿಗಳನ್ನ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಪ್ರಥಮ ಹಂತದಲ್ಲಿ ಪ್ರಯತ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ. ಸಾಮಾನ್ಯವಾಗಿ ಚಿತ್ರಸಂತೆ ಜನವರಿಯ 1ನೇ ಭಾನುವಾರ ನಡೀತದೆ, ಆದರೆ ಈ ಬಾರಿ ಮಾರ್ಚ್ನಲ್ಲಿ ನಡೀತದೆ. ಕಾರಣ ಜನವರಿ 1ನೇ ವಾರದಲ್ಲಿ ಕೋವಿಡ್ ನಿರ್ಬಂಧಗಳಿದ್ದಂಥ ಕಾರಣಕ್ಕೋಸ್ಕರ ಈ ಬಾರಿ ಜನವರಿಯಲ್ಲಿ ಮಾಡಲಿಕ್ಕಾಗಲಿಲ್ಲ. ಹಾಗಾಗಿ ಸ್ವಲ್ಪ ಸಮಯ ಕಾದ ನಂತರ ನಿರ್ಬಂಧಗಳೆಲ್ಲ ಸೆಟ್ಲ್ ಆದ ನಂತರ ಈ ವರ್ಷ ಮಾರ್ಚ್ ತಿಂಗಳಲ್ಲಿ ಮಾಡ್ತಾಯಿದ್ದೀವಿ. ಈಗಲೂ ಕೂಡ ಉತ್ತಮವಾದಂಥ ಪ್ರತಿಕ್ರಿಯೆ ಇದೆ, ಆದರೆ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ, ಮಕ್ಕಳಿಗೆ ಪರೀಕ್ಷೆ ಸಮಯ ಇದೆ, ಮತ್ತು ಕೋವಿಡ್ನ ಭಯ ಭಾಳ ಇನ್ನೂ ಕೂಡ ಜನಗಳಿಗೆ ಹೋಗಿಲ್ಲ. ಹಾಗಾಗಿ ಸ್ವಲ್ಪ ಅಳುಕಿನಿಂದಲೇ ನಾವು ಮಾಡಿದ್ವಿ, ಆದರೆ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನ ಜನಬೆಂಬಲ ಸಿಗ್ತಾ ಇದೆ. ಕರ್ನಾಟಕದ ಮತ್ತು ಭಾರತದ ಸಾಮಾನ್ಯ ಹಿನ್ನೆಲೆಯಿಂದ ಬಂದಂಥ ಕಲಾವಿದರಿಗೆ ಚಿತ್ರಕಲಾ ಗ್ಯಾಲರಿಗಳಲ್ಲಿ ಕಲಾ ಪ್ರದರ್ಶನ ಮಾಡತಕ್ಕಂಥ ಸ್ವಲ್ಪ ಕಷ್ಟಕರವಾದಂಥ ಕೆಲಸ. ಒಂದು, ದುಬಾರಿ ಬಾಡಿಗೆ ಇರ್ತದೆ; ಎರಡನೇದು, ದುಬಾರಿ ಕಮಿಷನ್ ಕೂಡ ಇರ್ತದೆ. ಆ ಕಾರಣಕ್ಕೋಸ್ಕರ ಚಿತ್ರಕಲಾ ಪರಿಷತ್ತು ತನ್ನ ಗ್ಯಾಲರಿಗಳಲ್ಲಾಗಲಿ ಚಿತ್ರಸಂತೆಯಲ್ಲಾಗಲಿ ಮಾರಾಟ ಆಗ್ತುವ ಯಾವುದೇ ಕಲಾಕೃತಿಗಳಿಂದ ನಾವು ಅವರಿಂದ ಕಮಿಷನ್ ಪಡೆಯೋದಿಲ್ಲ, ಮತ್ತು ಅವರಿಗೆ ಯಾವುದೇ ರೀತಿಯ ಚಾರ್ಜನ್ನು ಕೂಡ ನಾವು ಮಾಡೋದಿಲ್ಲ.
ಇಲ್ಲಿರುವಂತೆ ಇನ್ನೆಷ್ಟು ಜನ ಸ್ವದೇಶಿ ಅರಿವಿನಿಲ್ಲದೆ ಎಷ್ಟು ಜನ ಇದ್ದಾರೆ ಬನ್ನಿ, ನಾವು ಇವತ್ತೆಲ್ಲರ ಮುಂದೆ ಸ್ವದೇಶಿ ಆಂದೋಲನಕ್ಕೆ ಹೋಗೋಣ, ಸ್ವದೇಶಿ ವಸ್ತುಗಳನ್ನ ಉಪಯೋಗಿಸೋಣ, ಸ್ವದೇಶಿ ಸಂಸ್ಕೃತಿಯನ್ನ ಉಳಿಸೋಣ, ಬೆಳೆಸೋಣ.